ಫೆಬ್ರವರಿ 9, 10, 11 ಮೂರು ದಿನಗಳ ಕಾಲ ಗ್ರಾಮ ಚಲೋ ಅಭಿಯಾನ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆಯಂತೆ ಈ ಒಂದು ಗ್ರಾಮ ಚಲೋ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ನೀಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28,000ಕ್ಕೂ ಹೆಚ್ಚು ಹಳ್ಳಿಗಳು, 19,000 ನಗರ ಬೂತ್ಗಳಲ್ಲಿ ಒಟ್ಟಾರೆಯಾಗಿ 42,000 ಕಾರ್ಯಕರ್ತರು ಇವತ್ತಿನಿಂದ ಮೂರು ದಿನಗಳ ಕಾಲ ನಿರಂತರವಾಗಿ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನಿವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ನಂಬರ್ 455 ಮತ್ತು 454 ಈ ಬೂತ್ಗಳಲ್ಲಿ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸು 2047ನೇ ಇಸವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ, ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸವಲತ್ತುಗಳು ಸಿಗಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಚಲೋ ಅಭಿಯಾನ ಒಂದು ಉತ್ತಮ ರೀತಿಯ ಒಂದು ಅಭಿಯಾನ ಆಗ್ತದೆ. ಈ ಅಭಿಯಾನದ ಮುಖೇನ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಮನೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಲುಪುದ್ರ ಮುಖೇನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೊಟ್ಟಿರತಕ್ಕಂಥ ಜನಪರ ಯೋಜನೆಗಳು ಎಲ್ಲ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ತೊಡಗಿಸಿಕೊಂಡು ಎಲ್ಲರನ್ನೂ ಕೂಡ ಗ್ರಾಮಗಳಿಗೆ ತಳುತ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಈ ಅಭಿಯಾನವನ್ನು ಬಹಳ ಸಂತೋಷದಿಂದ ಇವತ್ತು ಚಾಲನೆಯನ್ನು ನೀಡಿದ್ದೇನೆ. ಮತ್ತು ಗೋಡೆ ಬರಹ ಕೂಡ ಮೋದಿ ಮತ್ತೊಮ್ಮೆ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು, ಮೋದಿ ಮತ್ತೊಮ್ಮೆ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು. ಏನು ಕಳೆದ 10 ವರ್ಷದಲ್ಲಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕೇವಲ ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಶಯ ಅಲ್ಲ, ಈ ದೇಶದ ಪ್ರತಿಯೊಬ್ಬರು ಕೂಡ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆಗ ಮಾತ್ರ ಈ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತದೆ ಮತ್ತು 2047ನೇ ಇಸವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ, ಸಾಧ್ಯ ಆಗ್ತದೆ. ಕೋರ್ ಕಮಿಟಿ ಇದೆ, ನಾಳೆ ಬೆಂಗಳೂರು ಬರ್ತಾ ಅಮಿತ್ ಶಾ ಜಿಯವರ ಕಾರ್ಯಕ್ರಮ ಕೊಂಚ ಬದಲಾವಣೆ ಆಗಿದೆ. ಈಗಿರ್ತಕ್ಕಂಥ ಪ್ರಕಾರ 10ನೇ ತಾರೀಕು ರಾತ್ರಿ ಮೈಸೂರಿಗೆ ನೇರವಾಗಿ ತಲುಪ್ತಾರೆ, ದೆಹಲಿಯಿಂದ 10 ರಾತ್ರಿ ಮೈಸೂರಿಗೆ ತಲುಪ್ತಾರೆ. 11 ಬೆಳಗ್ಗೆಯಿಂದ ಚಾಮುಂಡಿ ಬೆಟ್ಟ ತಾಯಿಯ ದರ್ಶನ ಪಡೆದುಕೊಂಡು ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಸಂಜೆ ಸುತ್ತೂರು ಜಾತ್ರೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಸಂಜೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆಯನ್ನು ಕೂಡ ಚರ್ಚೆ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವರ ಮಾಂಸಾಹಾರ ಸೇವನೆ ಮತ್ತೆ ವಿವಾದ, ನಿನ್ನೆ ಮಧ್ಯಾಹ್ನ ದೆಹಲಿಯಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಮಾಂಸಾಹಾರ ಸೇವನೆ ಮಾಡಿ ನಿನ್ನೆ ರಾತ್ರಿ ಸುತ್ತೂರು ಜಗದ್ದುಗಳ ಗದ್ದುಗೆಗೆ ಭೇಟಿ ಕೊಟ್ಟಿದ್ದಾರೆ ಸರ್, ಕಾಂಗ್ರೆಸ್ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರು. ಬಹಳ ದುರಾದೃಷ್ಟ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಎಲ್ಲೋ ಒಂದ್ ಕಡೆ ಮರಿತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಇದು ಮೊದಲ ಬಾರಿ ಏನಲ್ಲ, ಹಲವಾರು ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥದ್ದು ನೋಡಿ. ಮುಖ್ಯಮಂತ್ರಿಗಳು ಅಥವಾ ಸಿದ್ದರಾಮಯ್ಯನವರು ಅವರು ದೇವರ ಬಗ್ಗೆ ಎಷ್ಟೋ ಭಕ್ತಿ ಭಾವನೆ ಇಟ್ಕೊಂಡಿದ್ದಾರೆ ಅದು ಬೇರೆ ಮಾತು, ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ತಮ್ಮ ನಡವಳಿಕೆಯನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರ್ತಾರೆ, ಪ್ರತಿಯೊಬ್ಬ ಸಮಾಜ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗಮನಿಸ್ತಾ ಇರ್ತಾರೆ. ಈ ರೀತಿ ಆಗಿರ್ತಕ್ಕಂಥ ಘಟನೆ ನಿಜವಾಗ್ಲೂ ಕೂಡ ಇದು ಖಂಡನೀಯ. ಇದು ಅದರಲ್ಲೂ ಕೂಡ ಸುತ್ತೂರು ಗದ್ದುಗೆ ಒಂದು ಪವಿತ್ರ ಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಕೂಡ ಇದು ದುರಂತ, ಇದು ನಿಜವಾಗ್ಲೂ ಕೂಡ ದುರಂತನೇ. ಇದು ಯಾಕೆ ಈ ರೀತಿ ಪದೇ ರೀತಿ ಕಟ್ಟಿಕೊಂಡು ನಡೀತಾ ಇದೆ ಅವರೇ ಉತ್ತರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ನೆನ ಭಾಷಣ ಮಾಡ್ತಾರೆ, ಅಣ್ಣ ಬಸವಣ್ಣವ್ರು ನೆನಪು ಮಾಡ್ಕೊಳ್ತಾರೆ, ಅಂದರೆ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು, ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ಯಾವುದೋ ಒಂದು ಸಮಾಜಕ್ಕೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಕ್ತರ ಒಂದು ಭಾವನೆಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡೀತಾ ಇರ್ತಾರೆ, ನಡ್ಕೊಳ್ತಾ ಇರ್ತಕ್ಕಂಥದ್ದು
ನಿಜವಾಗ್ಲೂ ಕೂಡ ಇದು ದುರಾದೃಷ್ಟ, ಈ ನಾಡಿನ ದುರಾದೃಷ್ಟ ಅಂತ ಹೇಳಿದ್ರು. ನೀವು ಬಂದರೂ ಕೂಡ ಕ್ಷೇತ್ರಕ್ಕೆ ಎಷ್ಟು ಸಂಶಯಕರು ಗೈರಾಗಿದ್ದಾರೆ? ಏನನ್ನ ಎಷ್ಟು ಸಂಶಯಕರು ಗೈರಾಗಿದ್ದಾರೆ? ಏನ್ ಸರ್ ಸಂದೇಶ ಇದೆ? ಬರ್ತಾ ಇದಾರೆ, ಒಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಸರ್, ಇನ್ನೊಂದು ಟೈಮ್ಸ್ ನಾವು ಸರ್ವೆ ಮಾಡಿದೆ ಸರ್, ಕರ್ನಾಟಕದಲ್ಲಿ ದೋಸ್ತಿ ಪಕ್ಷಗಳು 23, ಕಾಂಗ್ರೆಸ್ 5, ಅಂದ್ರೆ 23 ಅಂದ್ರೆ 2 JDS, 21 BJP ಸೇರಿ ಇಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ದೇಶದಲ್ಲಿ BJP ಮಾತ್ರ 323 ಗಳಿಸುತ್ತೆ ಅಂತ ಸರ್ವೆನಲ್ಲಿ ಬಂದಿದೆ ಸರ್. 23 ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಪರವಾದಂತ ಒಂದು ಅಲೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಸಹಜವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ವಾತಾವರಣ ಇತ್ತು, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿಜಿಯವರು ಮೋದಿ ಮತ್ತೊಮ್ಮೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಅಂತೇಳಿ ಜನರಿಗೆ ಮನವರಿಕೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಗುರಿ ಎಲ್ಲ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ JDS ಒಗ್ಗಟ್ಟಾಗಿ ಗೆಲ್ಲಬೇಕು ಅಂತಕ್ಕಂಥದ್ದು. ಒಂದಂತೂ ನಿಮಗೆ ಭರವಸೆ ಕೊಡ್ತೇನೆ, 28 ಕ್ಷೇತ್ರಗಳ ಮತ ಎಣಿಕೆ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಸೀಟು ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ನವರು ಪರಿತಪಿಸ್ತಾರೆ. ಆ ರೀತಿ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ನಮಗಂತೂ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಒಂದು ಕಡೆ ನಮ್ಮ ಕಾರ್ಯಕರ್ತರು ಇವತ್ತು ರಣೋತ್ಸಾಹದಲ್ಲಿದ್ದಾರೆ, ಮತ್ತೊಂದು ಕಡೆ ಮತದಾರರು ಬಹಳ ಉತ್ಸಾಹದಲ್ಲಿದ್ದಾರೆ ಮೋದಿ ಮತ್ತೊಮ್ಮೆ ಅನ್ನುವ ವಿಚಾರದಲ್ಲಿ. ನಮಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರು ಒಟ್ಟಾಗಿ ಒಂದಾಗಿ ನಮ್ಮ ಅವತ್ತು ಹೇಳ್ತಾನೆ, ವಿ ವಿಲ್ ಹ್ಯಾವ್ 100% ಸ್ಟ್ರೈಕ್ ರೇಟ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.